ನನ್ನ ಚಾನೆಲ್ನಲ್ಲಿ ಹಬ್ಬಗಳ ಆಚರಣೆಯನ್ನು ನೋಡಿರ್ತೀರಾ, ಪೂಜೆ ಮಾಡಿರೋದನ್ನ ತೋರಿಸಿರ್ತೀನಿ. ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಹಿಂದೆ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಇದೊಂದು ಪ್ರಶ್ನೆ ಬಂದಿತ್ತು. ಹಾಗೆಯೇ ಒಬ್ಬರಂತೂ ಕಾನ್ಸ್ಟೆಂಟಾಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾನೆ ಇದ್ರು. ಏನು ಅಂತ ಅಂದರೆ, ದೇವರ ಮನೆಯನ್ನ ಸ್ವಚ್ಛಗೊಳಿಸೋದಿರ್ಬೋದು ಅಥವಾ ವಿಗ್ರಹಗಳನ್ನ ಸ್ವಚ್ಛಗೊಳಿಸೋದಿರ್ಬೋದು, ಇದೆಲ್ಲ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಹೇಳಿ. ನಮ್ಮನೇಲಿರುವಂತಹ ದೇವ್ರ ಮನೆಯನ್ನ ಕಂಪ್ಲೀಟ್ ಆಗಿ ಅದನ್ನ ಕ್ಲೀನಿಂಗ್ ಒಂದು ಏನಿದೆಯಲ್ಲ, ಅದು ಡೀಪ್ ಕ್ಲೀನಿಂಗ್ ಇರ್ಬೋದು ಅಥವಾ ಒಂದು ರೊಟೀನ್ ಆಗಿ ಇಟ್ಕೊಂಡಿರುವಂಥದ್ದು ಏನಿದೆಯಲ್ಲ, ಅದನ್ನ ತೋರಿಸೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ವಿಡಿಯೋ ಕೂಡ ದೊಡ್ಡದಾಗೋ ಸಾಧ್ಯತೆ ಇದೆ. ಆದರೆ ಇವತ್ತಿನ ದಿವಸದ ವಿಡಿಯೋದಲ್ಲಿ ದೇವರ ವಿಗ್ರಹಗಳನ್ನ ಹೇಗೆ ಸ್ವಚ್ಛಗೊಳಿಸ್ತೀನಿ ಅಥವಾ ದೇವರ ಮನೆಯನ್ನ ಯಾವ ರೀತಿ ಸ್ವಚ್ಛಗೊಳಿಸ್ಬೋದು, ಏನೆಲ್ಲ ಒಂದು ಚಿಕ್ಕ ಪುಟ್ಟ ನಿಯಮಗಳನ್ನ ನಾವೇ ಹಾಕೊಂಡು ಮಾಡೋದ್ರಿಂದ ಹೇಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೊಂದು ಜನಕ್ಕಿರುತ್ತೆ ದೇವ್ರ ಮೇಲೆ ಭಕ್ತಿಗಿಂತ ಭಯ ಜಾಸ್ತಿ ಇರುತ್ತೆ. ನಾವೇನಾದ್ರೂ ತಪ್ಪು ಮಾಡ್ಬಿಡ್ತೀವ, ಹೀಗೆ ಮಾಡೋದ್ರಿಂದ ನಮ್ಗೆ ಏನಾದ್ರು ತೊಂದರೆ ಆಗೋಗತ್ತಾ, ಹೇಗೆ ದೇವ್ರ ಮನೆ ಇರ್ಬೋದು, ದೇವ್ರ ವಿಗ್ರಹಗಳಿರ್ಬೋದು ಅಥವಾ ಫೋಟೋ ಇರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ಬೇಕು, ಆ ಭಕ್ತಿಗಿಂತ ಭಯದಲ್ಲೇನೆ ಅದನ್ನ ಮಾಡೋದಕ್ಕೆ ಮಾಡದೇನೂ ಇರ್ಬೋದು ಅಥವಾ ಮಾಡೋದಕ್ಕೆ ಹಿಂದೇಟು ಕೂಡ ಹೊಡಿತಿರ್ಬೋದು, ಈ ಥರದ್ದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಹಾಗಾಗಿ ಇವತ್ತಿನ ದಿವಸದ ವಿಡಿಯೋ ಇಷ್ಟು ಹೇಳ್ತಾ ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ಯೂಟ್ಯೂಬ್ ಅನ್ನೋದು ಒಂದು ಸರ್ಚ್ ಇಂಜಿನ್, ಅದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ಅವರಿಗೆ ಬೇಕಾಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳಿದೆಯಾ ಅಂತ ಹೇಳಿ ಸರ್ಚ್ ಮಾಡ್ತಾರೆ. ಆದರೆ ಆ ದೇವರ ವಿಷಯಕ್ಕೆ ಬಂದಾಗ ಅಥವಾ ಸಂಪ್ರದಾಯಗಳು, ಹಬ್ಬಗಳು, ಆಚರಣೆಗಳು, ಶಾಸ್ತ್ರಗಳು ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಾಗಿ ಎಷ್ಟೊಂದು ವಿಡಿಯೋಗಳು ಬರುತ್ತೆ. ಹಾಗೇನೆ ನಾವು ನಮ್ಮ ಮನೆಯಲ್ಲಿ ಮನೆ ಮಟ್ಟಕ್ಕೆ ಹೇಗೆ ದೇವ್ರ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ದೇವ್ರ ವಿಗ್ರಹಗಳನ್ನ ಹೇಗೆ ಸ್ವಚ್ಛಗೊಳಿಸೋದು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಿದ್ರೆ ಒಂದು ಇಲ್ಲಿ ಒಂದು ಫ್ರೇಮ್ ವರ್ಕ್ನ ಕೊಡೋದ್ರಿಂದ ಜನಕ್ಕೆ ಸಹಾಯ ಆಗತ್ತೆ, ಹೆಚ್ಚಿನ ಜನಕ್ಕೆ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಅಂತ ನನಗೆ ಅನ್ನಿಸ್ತು. ಹಾಗೇನೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಹೊರದೇಶಗಳಲ್ಲಿ ಇರ್ತೀವಿ, ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಓದಲ್ಲೋ ಸ್ಕೂಲಲ್ಲೋ ಬ್ಯುಸಿ ಆಗಿರ್ತೀವಿ, ಏನು ಮಾಡ್ತೀವಿ ಅನ್ನೋದು ಒಂದೊಂದ್ಸತಿ ಗಮನಿಸಿರಲ್ಲ. ಮುಂದೆ ಹೋದಾಗ ಎಲ್ಲೋ ಹೊರಗಡೆ ದೇಶದಲ್ಲಿ ತಮಾಷೆಗೆ ತಾವು ಕೆಲಸ ಮಾಡ್ಕೊಂಡಿದ್ದಾಗ ಅಯ್ಯೋ ಇದನ್ನೆಲ್ಲ ಮಾಡಬೇಕು ಅಂತ ಅಂದಾಗ ಈ ಥರದ್ದು ಒಂದು ವಿಡಿಯೋ ಏನಾದ್ರು ಇದೆಯಾ ಅಂತ ಸರ್ಚ್ ಮಾಡೋಕ್ಕೆ ಬಂದರೆ ಯೂಟ್ಯೂಬಲ್ಲಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅಥವಾ ನೀವು ಆ ಥರ ಹುಡುಕ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂದರೆ ಖಂಡಿತ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ, ಹಾಗೆ ನನಗೂ ಕೂಡ ಖುಷಿ ಆಗುತ್ತೆ. ಒಂದು ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕ ಹಾಗೆ ಆಗತ್ತೆ. ದೇವ್ರ ಮನೆ ಸ್ವಚ್ಛಗೊಳಿಸೋದಿರ್ಬೋದು ಅಥವಾ ದೇವರ ವಿಗ್ರಹಗಳನ್ನ ಕ್ಲೀನ್ ಮಾಡೋದ್ರ ಬಗ್ಗೆ, ಸ್ವಚ್ಛಗೊಳಿಸೋದ್ರ ಬಗ್ಗೆ ತುಂಬಾ ಜನಕ್ಕೆ ಆ ಭಕ್ತಿಗಿಂತ ಭಯನೇ ಇರುತ್ತೆ. ಅಯ್ಯೋ ನಾವೇನಾರೋ ತಪ್ಪು ಮಾಡ್ಬಿಡ್ತೀವ, ನಾವೇನಾರೋ ವಿಗ್ರಹನ ಸರಿಯಾಗಿ ನಮ್ಗೆ ಅದನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಬರಕ್ ಆಗದೆ ಆಗತ್ತಾ, ಆ ಥರ ಏನಾರೋ ನಮ್ಮ ಕಡೆಯಿಂದ ತಪ್ಪಾಗ್ಬಿಟ್ರೆ ಏನಾರೋ ಕೆಟ್ಟದಾಗತ್ತಾ, ಈ ಥರದ್ದೆಲ್ಲ ಒಂದು ಭಯಗಳಿರುತ್ತೆ. ಆ ಭಯ ಪಡದೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಾವ ಥರದ ತಪ್ಪುಗಳು ಆಗೋದಿಲ್ಲ, ಹಾಗೇನೆ ಮನಸ್ಫೂರ್ತಿಯಾಗಿ ಮಾಡಿದಾಗ ಅದು ಸರಿಯಾಗಿ ಆಗುತ್ತೆ. ಸಾಮಾನ್ಯವಾಗಿ ದೇವ್ರ ಮನೆ ಕ್ಲೀನ್ ಮಾಡೋದಿರ್ಬೋದು ಅಥವಾ ದೇವರ ವಿಗ್ರಹಗಳನ್ನ ಸ್ವಚ್ಛಗೊಳಿಸೋ ಸಮಯದಲ್ಲಿ ಸ್ನಾನ ಮಾಡಿ ಒಗೆದಿರುವಂಥ ಬಟ್ಟೆನ ಹಾಕ್ಕೊಂಡು ಅಥವಾ ಮಡಿ ಬಟ್ಟೆನ ಉಟ್ಕೊಂಡು ಕೂತ್ಕೊಂಡು ಮಾಡುವಂಥದ್ದು ನನಗೊಂದು ಅಭ್ಯಾಸ. ತಿಂಡಿ ಎಲ್ಲ ತಿನ್ನೋದು ಇದೆಲ್ಲ ನಾನು ಮಾಡೋದಿಲ್ಲ, ಅದೆಲ್ಲ ಮಾಡಾದ್ಮೇಲೆ ತಿಂಡಿ ತಿನ್ನೋದು ನನಗೆ ನಾನು ಮಾಡ್ಕೊಂಡು ಬಂದಿರುವಂಥದ್ದು ಒಂದು ರೂಢಿ ಅದು. ಹಾಗೇನೆ ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ವಿಡಿಯೋ ನೋಡಿದ್ನೇ ಅನಿಸ್ಬೋದು ಇಲ್ಲ ಇದನ್ನ ಈ ರೀತಿ ಮಾಡಬೇಕಾಗಿತ್ತು, ಹೀಗೆ ಮಾಡಿದ್ರೆ ಸರಿ ಅಂತ ಒಂದು ಅಭಿಪ್ರಾಯಗಳು ಬರುತ್ತೆ, ಅದೇನು ಸಹಜನೇ. ಆದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವ್ರ ಹಿರಿಯರು ಏನು ಮಾಡ್ಕೊಂಬಂದಿರ್ತಾರೋ ಅದನ್ನು ನೋಡಿಕೊಂಡು ಬೆಳೆದಾಗ ಹೆಚ್ಚು ಕಡಿಮೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿರೋಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ನಾನು ಕೂಡ ಅಷ್ಟೇ, ನಾನೇನು ನೋಡ್ಕೊಂಡು ಬಂದಿದ್ದೀನೋ ಚಿಕ್ಕೋಳಾಗಿದ್ದಾಗಿಂದ ಅದನ್ನೇ ಇಲ್ಲಿ ನಾನು ಕೂಡ ಮಾಡ್ತಿರೋದು. ಒಬ್ಬರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅಂತ ಅನ್ನಿಸ್ಬೋದು, ಇನ್ನೊಬ್ರಿಗೆ ತಪ್ಪು ಅನಿಸಿದ್ದು ಮತ್ತೊಬ್ರಿಗೆ ಸರಿ ಅನಿಸ್ಬೋದು. ಏನಂತಂದರೆ ಅವರವರ ಒಂದು ಹಿಂದಿನ ನಡ್ಕೊಂಬಂದಿರೋಂಥ ಆಚರಣೆಗಳು ಜೊತೆಗೆ ನಂಬಿಕೆಗಳು ಹಾಗೆಯೇ ಒಂದು ಭಾವನೆ ಕೂಡ ಇದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಹಾಗಾಗಿ ಅದೆಲ್ಲದನ್ನು ಗಮನದಲ್ಲಿಟ್ಕೊಂಡು ನಾನು ಇವತ್ತಿನ ದಿವಸದಲ್ಲಿ ನಾನೇನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಥವಾ ಇದಕ್ಕೆ ಇನ್ನೇನನ್ನು ಸೇರಿಸ್ಬಹುದು, ಸೇರಿಸೋದ್ರಿಂದ ಈ ವಿಡಿಯೋ ಒಂದು ಏನಿದೆಯಲ್ಲ ಇದರ ಒಂದು ವ್ಯಾಲ್ಯೂ ಹೆಚ್ಚಾಗತ್ತೆ ಅಂತ ಅನಿಸಿದ್ರೆ ಖಂಡಿತ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಕಾಮೆಂಟ್ಗಳನ್ನ ಓದೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ದಿವಸದ ವಿಡಿಯೋನ ಶುರು ಮಾಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇವ್ರನ್ನ ತೊಳೆಯೋದಕ್ಕೆ ಒಳ್ಳೆ ನೀರನ್ನು ಹಿಡಿದಿಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ, ಒಂದೆರಡು ಬೇಸನ್ನ ಇಟ್ಕೊಂಡಿದ್ದೀನಿ, ಆಮೇಲೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ನಾನು ಇಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹುಣಸೆ ಹಣ್ಣು ಅಲ್ಲದೇ
ಅಂಟವಾಳದಕಾಯಿ ಅಂತ ಏನಂತಾರಲ್ಲ ಅದನ್ನು ಕೂಡ ನೀವು ಬಳಸ್ಬೋದು. ಆದರೆ ಸಾಮಾನ್ಯವಾಗಿ ಅಂಟವಾಳದಕಾಯಿ ಎಲ್ಲರ ಮನೆಯಲ್ಲೂ ಇರೋದಿಲ್ಲ. ಅಕಸ್ಮಾತ್ ನಿಮ್ಮನೇಲಿ ರೆಗ್ಯುಲರ್ ಆಗಿ ತರ್ತೀರಾ ಯಾವಾಗಲೂ ಇರುತ್ತೆ ಅಂದರೆ ಅದನ್ನು ಕೂಡ ಬಿಸಿನೀರಲ್ಲಿ ನೆನೆಸಿಟ್ಟು ಒಂದು 1.5 ಗಂಟೆ 20 ನಿಮಿಷ ನಂತರ ಅದರಲ್ಲಿ ದೇವರ ವಿಗ್ರಹಗಳನ್ನು ಮುಳುಗಿಸಿಟ್ರೆ ಸ್ವಲ್ಪ ಹೊತ್ತು ಅದರಲ್ಲಿರುವಂತಹ ಜಿಡ್ಡಿನಂಶ ಇದೆಲ್ಲ ಹೋಗುತ್ತೆ. ಇಲ್ಲಿ ಹುಣಸೆ ಹಣ್ಣನ್ನು ನಾನು ಬಳಸ್ತಾ ಇದ್ದೀನಿ, ಯಾಕೆಂದರೆ ಸಾಮಾನ್ಯವಾಗಿ ಹುಣಸೆ ಹಣ್ಣು ಎಲ್ಲರ ಮನೆಯಲ್ಲೂ ಇರುತ್ತೆ. ಒಳ್ಳೆ ನೀರನ್ನು ಹಿಡಿದಿಟ್ಕೊಳ್ಳಿ. ಈಗ ಅಪಾರ್ಟ್ಮೆಂಟ್ಗಳಲ್ಲಿದ್ದರೆ ಅಥವಾ ಇಂಡಿಪೆಂಡೆಂಟ್ ಹೌಸ್ ಇದ್ದರೂ ಸರಿ, ಎಲ್ಲರ ಮನೆಯಲ್ಲೂ ಬೋರ್ವೆಲ್ ನೀರು ಅಥವಾ ಬರೀ ಕಾವೇರಿ ನೀರು ಬರುತ್ತೆ ಅಂದರೆ ಅದು ಸರಿನೇ. ಬೋರ್ವೆಲ್ ನೀರು ಕಾವೇರಿ ನೀರು ಎರಡೂ ಬರುತ್ತೆ ಅಂದರೆ ಬೇರೆ ಬೇರೆ ನಲ್ಲಿ ಇದ್ದರೆ ಅದರೊಳಗೆ ಯಾವುದು ಒಳ್ಳೆ ನೀರೋ ಪೂಜೆಗೆ ಅಥವಾ ಈ ದೇವರನ್ನು ಸ್ವಚ್ಛಗೊಳಿಸೋದಕ್ಕೆ ಯೋಗ್ಯವಾಗಿದೆಯೋ ಅದನ್ನು ಒಂದು ಪಾತ್ರೆಯಲ್ಲಿ ಹಿಡಿದಿಟ್ಕೊಳ್ಳಿ. ಎಂಜಲಾಗಿರುವಂತಹ ನೀರನ್ನು ಬಳಸೋದಕ್ಕೆ ಹೋಗಿಬಿಡಿ ಅಷ್ಟೇ. ನಾನು ಕೂಡ ಹಾಗೆ ಮಾಡ್ತೀನಿ. ಈಗ ಸ್ವಲ್ಪ ಹೊತ್ತು ಅದು ಹುಣಸೆ ಹಣ್ಣಿನ ರಸದಲ್ಲಿ ಹಿತ್ತಾಳೆ ವಿಗ್ರಹ ಹಾಗೆ ಬೆಳ್ಳಿ ವಿಗ್ರಹಗಳು ಸ್ವಲ್ಪ ಹೊತ್ತು ಅದು ನೆಂದು ಅದರಲ್ಲಿರುವಂತಹ ಜಿಡ್ಡಿನಂಶ ಧೂಳಿನಂಶ ಇದೆಲ್ಲ ಹೊರಟೋಗುತ್ತೆ. ನಮ್ಮನೆ ಸುತ್ತಮುತ್ತ ಇವಾಗ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಸಿಮೆಂಟಿನ ಧೂಳು ಬರೋದು ಜಾಸ್ತಿ ಆಗೋಗಿದೆ. ದೇವ್ರ ಮನೆ ಫುಲ್ ಬಾಗಿಲು, ಬಾಗಿಲಲ್ಲಿ ಯಾವುದೇ ಹೋಲ್ಸ್ ಇದ್ದು ದೇವ್ರ ಮನೆ ಮುಚ್ಚಿಟ್ರೆ ಅಷ್ಟು ಧೂಳು ಆಗಲ್ಲ. ಆದರೆ ನಮ್ಮನೆ ದೇವ್ರ ಮನೆ ಬಾಗಿಲಲ್ಲಿ ಓಪನಿಂಗ್ಸ್ ಇದೆ, ಹಾಗಾಗಿ ಏನಾಗುತ್ತೆ ಆ ಸಿಮೆಂಟ್ನ ಧೂಳು ದೇವ್ರ ಮನೆಯನ್ನು ಕೂಡ ಪ್ರವೇಶಿಸುತ್ತೆ. ಧೂಳು ಸರ್ವಾಂತರ್ಯಾಮಿ ಎಲ್ಲಿಲ್ಲ ಹೇಳಿ. ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ ವಿಗ್ರಹಗಳನ್ನು ಈ ಥರ ಸ್ವಲ್ಪ ಹೊತ್ತು ಆ ಹುಣಸೆ ಹಣ್ಣಿನ ರಸದಲ್ಲಿ ಅದು ಕ್ಲೀನ್ ಆಗ್ತಿರಲಿ ಅಂತ ಬಿಟ್ಟಾಗ ಅಷ್ಟರಲ್ಲಿ ನಾನು ದೇವ್ರ ಫೋಟೋಗಳನ್ನು ಒರೆಸಿಟ್ಕೊಳ್ತೀನಿ. ಇದಕ್ಕೆ ಟಿಶ್ಯೂನ ಬಳಸೋದಕ್ಕೆ ಪ್ರಿಫರ್ ಮಾಡ್ತೀನಿ, ಇಲ್ಲಾಂದರೆ ಕಾಟನ್ ಬಟ್ಟೆಗಳು ಕೂಡ ಬಳಸ್ಬೋದು. ಆದರೆ ಏನಂದರೆ ಗ್ಲಾಸ್ ಎಲ್ಲ ಒರೆಸ್ಬೇಕಾದ್ರೆ ಟಿಶ್ಯೂನಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಅಥವಾ ಈ ಥರ ಲ್ಯಾಮಿನೇಟ್ ಆಗಿರೋ ಫೋಟೋಗಳನ್ನ ಒರೆಸ್ಬೇಕಾದ್ರೆ ಟಿಶ್ಯೂನ ಬಳಸಿದ್ರೆ ಕ್ಲೀನಾಗಿ ಅಂದರೆ ನೀರಿನ ಪಸೆ ಉಳಿದ ಹಾಗೆ ಅದು ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಂದು ಟಿಶ್ಯೂ ರೋಲ್ನ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿರ್ತೀನಿ, ಈ ಥರದ ಕೆಲಸಗಳಿಗೂ ಬೇಕಾಗುತ್ತೆ. ಅಕಸ್ಮಾತ್ ಯಾವಾಗಲಾರು ಕೈನಲ್ಲಿ ಎಣ್ಣೆ ಇದೆ ಹೋಗ್ತಿಲ್ಲ ಅಂದಾಗ ಒಂಚೂರು ಕೈ ಒರೆಸ್ಕೊಳ್ಳೋಕು ಕೂಡ ಸಹಾಯ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಒರೆಸಿಟ್ಕೊಳ್ತೀನಿ. ಎಲ್ಲ ಫೋಟೋಗಳನ್ನು ನಾನು ಒರೆಸಿ ಎತ್ತಿಟ್ಕೊಳ್ತೀನಿ. ನಂತರ ಉಳಿದಿದ್ದು ಕ್ಲೀನ್ ಏನಿದೆಯಲ್ಲ, ಕ್ಲೀನ್ ಮಾಡೋ ಕೆಲಸ ಏನಿದೆಯಲ್ಲ ಅದಕ್ಕೆ ಮುಂದುವರಿತೀನಿ. ಫೋಟೋಗಳಲ್ಲಿ ಏನಾರೋ ಅಂಟಿದೆ, ಏನಾರೋ ಕರೆಗಳಿದೆ ಅಂದರೆ ಸ್ವಲ್ಪ ನೀವು ವಿನೆಗರ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು, ಉದಾಹರಣೆಗೆ 1/4 ಕಪ್ಪಷ್ಟು ವಿನೆಗರು, ಒಂದು 3-4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಅದನ್ನು ನೀವು ಈ ಫೋಟೋಗಳ ಮೇಲೆ ಸ್ಪ್ರೇ ಮಾಡಿ ಒರೆಸಿದ್ರು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆದರೆ ನಾನಿಲ್ಲಿ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಿರ್ತೀನಲ್ವ, ಫೋಟೋಗಳನ್ನ ಒರೆಸಿರ್ತೀನಲ್ವ, ಹಾಗಾಗಿ ಅಂಥ ಏನು ಕರೆಗಳು ಇಲ್ಲ. ಇದು ಒಂದು ಟಿಪ್ ಕೂಡ ನೀವು ಫಾಲೋ ಮಾಡ್ಬೋದು. ಈಗ ಎಲ್ಲ ಫೋಟೋಗಳನ್ನು ಕೂಡ ಹೆಚ್ಚು ಕಡಿಮೆ ಒರೆಸಾಗಿದೆ. ಈಗ ಮಂಟಪನ ಕ್ಲೀನ್ ಮಾಡ್ಕೋಬೇಕು. ನಮ್ಮನೇಲಿ ಇದು ರೋಸ್ವುಡ್ಡಿನ ಮಂಟಪ ಇದು. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಮೊದಲನೇದಾಗಿ ಚೆನ್ನಾಗಿ ಧೂಳನ್ನು ಒರೆಸ್ಕೋತೀನಿ. ಪೇಂಟ್ ಬ್ರಷ್ ಬರುತ್ತಲ್ಲ ಚಿಕ್ಕ ಬ್ರಷ್ಗಳು, ಅದನ್ನು ಬಳಸ್ಕೊಂಡು ಕೂಡ ನೀವು ಇದನ್ನು ಧೂಳನ್ನು ಡಸ್ಟ್ನ ತೆಗಿಬೋದು. ನನಗೇನಾಗುತ್ತೆ ಅಂದರೆ ಆ ಥರ ಬ್ರಷ್ನಲ್ಲಿ ಧೂಳು ಒರೆಸಿದಾಗ ನಮಗೂ ಕೂಡ ನಮ್ಮ ದೇಹದೊಳಗೆ ಹೋಗೋ ಸಾಧ್ಯತೆಯೂ ಇರುತ್ತೆ, ಕೆಮ್ಮು ಶೀತ ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ ನಾನು, ಟಿಶ್ಯೂನ ಸ್ವಲ್ಪ ಒದೆ ಮಾಡಿಕೊಂಡು ಧೂಳು ಏಳದೆ ಇರೋ ಹಾಗೆ ಒರೆಸ್ಕೊಳ್ತೀನಿ. ನಿಮಗೇನು ಅಷ್ಟೊಂದು ಸೂಕ್ಷ್ಮವಾಗಿಲ್ಲ, ನೀವು ಧೂಳನ್ನು ಬ್ರಷ್ನಿಂದ ಒರೆಸಿ ತೆಗಿಬೋದು ಅಂದರೆ ಆ ಥರ ಮಾಡೋದ್ರಿಂದ ಎಲ್ಲಿ ಸಂಧಿ ಇರುತ್ತೋ ಅಲ್ಲೂ ಕೂಡ ಬ್ರಷ್ನ ಹೊಡೆದು ಧೂಳನ್ನು ಸುಲಭವಾಗಿ ತೆಕ್ಕೋಬೋದು. ಆದರೆ ನನಗೆ ಡಸ್ಟ್ ಅಷ್ಟೊಂದು ಡಸ್ಟ್ ಅಲರ್ಜಿ ಆಗೋ ಸಾಧ್ಯತೆ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಟಿಶ್ಯೂಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಮಂಟಪನ ಒರೆಸ್ಕೋತೀನಿ. ಜಾಸ್ತಿ ನೀರನ್ನು ಹಾಕೋಬಾರ್ದು, ಪಾಲಿಷ್ ಹೊರಟೋಗ್ಬಿಡತ್ತೆ. ಆಮೇಲೆ ಏನು ಮಾಡ್ತೀನಿ ಅಂದರೆ ತಿಂಗಳಲ್ಲಿ 2 ತಿಂಗಳಿಗೊಮ್ಮೆ ಅಥವಾ ಈಗ ಲಾಸ್ಟ್ ಒಂದು ಸತಿ ಕ್ಲೀನ್ ಮಾಡಾಗಿದೆ, ಡೀಪ್ ಕ್ಲೀನಿಂಗ್ ಈ ಸತಿ ಮಾಡಬೇಕು ಅಂತಂದಾಗ ಸ್ವಲ್ಪ ನಾನು ಮಂಟಪನ ಧೂಳೆಲ್ಲ ತೆಗೆದು ಒರೆಸಾದ್ಮೇಲೆ ಎಲ್ಲ ಕ್ಲೀನ್ ಆಗಿದೆ ಅಂದಮೇಲೆ ಒಂದು ಬೌಲ್ನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಹತ್ತಿನ ಅದ್ದಿ ಅದನ್ನು ಎಲ್ಲ ಕಡೆ ಹಚ್ತೀನಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಟಿಶ್ಯೂನಲ್ಲಿ ಮಂಟಪನ ಒರೆಸ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ರೋಸ್ವುಡ್ ಮಂಟಪ ಅಥವಾ ಟೀಕ್ ವುಡ್ ಮಂಟಪ ಇದ್ದರೆ ಒಂದು ಒಳ್ಳೆ ಶೈನಿಂಗ್ ಉಳಿಯುತ್ತೆ. ಈ ಸತಿ ನಾನು ಡೀಪ್ ಕ್ಲೀನ್ ಮಾಡ್ತಿಲ್ಲ, ಹಾಗಾಗಿ ಆ ಒಂದೇನು ಇದೆಯಲ್ಲ ಸ್ಟೆಪ್ಪನ್ನು ಮಾಡ್ತಿಲ್ಲ ನಾನು. ಈಗ ಒಂದು ಮರ ಮತ್ತು ಒಂದು ಚಿಕ್ಕ ಕಸದ ಮರ ಮತ್ತು ಒಂದು ಬ್ರಷನ್ನು ನೀವು ನೋಡ್ತೀರಾ. ಇದರಿಂದ ಇದನ್ನು ಸಾಮಾನ್ಯವಾಗಿ ನಾನು ದೇವ್ರ ಮನೆಯನ್ನು ಗುಡಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇದಲ್ಲದೆ ನನ್ನ ಹತ್ರ ಒಂದು ಈಚಲ ಪರಕೆ ಕೂಡ ಇದೆ. ಆದರೆ ಈ ಮರ ಮತ್ತು ಬ್ರಷ್ ಏನಿದೆಯಲ್ಲ
ಇದಂತೂ ಸುಲಭ ಹೊರಗಡೆ ಎಲ್ಲ ಕಡೆ ಸಿಗತ್ತೆ. ನೀವು ಕೂಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಇಟ್ಕೋಬೋದು. ಇದರಲ್ಲಿ ಸುಲಭವಾಗಿ ಮಂತ್ರಾಕ್ಷತೆ ಇರ್ಬೋದು ಅಥವಾ ರಂಗೋಲಿ, ಅರ್ಶನದ ಪುಡಿ, ಕುಂಕುಮದ ಇದು ಯಾವುದಿದ್ರೂ ಕೂಡ ಸುಲಭವಾಗಿ ಬರುತ್ತೆ. ನಾ ಎಲ್ಲ ಕಡೆ ಇದರಲ್ಲಿ ಒಮ್ಮೆ ಕಸ ಗುಡಿಸ್ಕೊಳ್ತೀನಿ. ಇನ್ನೂ ಜಾಸ್ತಿ ಕಸ ಇದೆ, ದಪ್ಪ ದಪ್ಪ ಕಸ ಇದೆ ಅಂದರೆ ಈಚಲ ಪರ್ಕೆ ಏನಿರುತ್ತಲ್ಲ ಅದರಲ್ಲಿ ಗುಡಿಸ್ಕೋತೀನಿ. ಈಗ ಫೋಟೋ ಎಲ್ಲ ವರ್ಸಾಗಿದೆ, ದೇವ್ರ ವಿಗ್ರಹಗಳು ಸುಮಾರು ಅದರಲ್ಲಿರುವಂಥ ಕೊಳೆಗಳು ಹೋಗುವಷ್ಟು ಚೆನ್ನಾಗಿ ನೆಂದಿರುತ್ತೆ. ಅದಕ್ಕೂ ಮುಂಚೆ ಮಂಟಪನ ಒಮ್ಮೆ ಟಿಶ್ಯೂನ ಒದ್ದೆ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾನೇ ಇಲ್ಲಿ ಕ್ಯಾಮ್ರಾ ಗಡ್ಡ ನಿಂತಿದೆ, ಹಾಗಾಗಿ ನಿಮಗೆ ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಆದರೆ ಅಷ್ಟೊತ್ತಿಗೆ ಆಗಲೇ ಎಲ್ಲ ಮಂಟಪ ಒರೆಸಾಗಿತ್ತು. ಬಟ್ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಂದು ತೆಗೆದು ಒರೆಸೋ ಹಾಗೆ ಜಾಗ ಇರೋ ಕೂಡ ಅದನ್ನು ಕೂಡ ಮಾಡ್ತೀನಿ. ಈ ಸತಿ ಇದು ಡೀಪ್ ಕ್ಲೀನಿಂಗ್ ನಾನು ಮಾಡ್ತಿಲ್ಲ, ಹಾಗಾಗಿ ಇಷ್ಟು ತೋರಿಸ್ತಾ ಇರೋದು. ಡೀಪ್ ಕ್ಲೀನಿಂಗ್ ಅಂದರೆ ಇನ್ನೂ ಮಂಟಪಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಪಾಲಿಶ್ ಬರೋ ಹಾಗೆ ಮಾಡೋದು, ಆಮೇಲೆ ಸುತ್ತಮುತ್ತ ಇರೋವಂಥ ಗೋಡೆಗಳೇನಿದೆಯಲ್ಲ ಮೇಲ್ಗಡೆ ತನಕ ರೂಫ್ ತನಕನೂ ಒರೆಸೋದು ಅದೆಲ್ಲದನ್ನು ಮಾಡ್ತೀನಿ. ಅದು 2 ತಿಂಗಳಿಗೆ ಒಂದ್ಸತಿ ಮಾಡಿದ್ರೂ ಸಾಕಾಗತ್ತೆ, ಅಥವಾ 1.5 ತಿಂಗಳಿಗೆ ಮಾಡಿದ್ರೂ ಸಾಕಾಗತ್ತೆ. ಈಗ ಮಂಟಪನೂ ಕ್ಲೀನಾಗಿದೆ. ಹಾಗೆಯೇ ಇದೇ ಸಮಯದಲ್ಲಿ ನಾನು ಒಂದು ಒದ್ದೆ ಬಟ್ಟೆಯಿಂದ ಮಂಟಪದ ಕೆಳಗಿನ ಜಾಗ ಏನು ಕಟ್ಟೆ ಇದೆಯಲ್ಲ ಅದನ್ನು ಕೂಡ ಒರೆಸ್ಕೊಂಡಿದ್ದೀನಿ. ಈಗ ದೇವರ ಫೋಟೋಗಳನ್ನು ಅರೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮನೆಯಲ್ಲಿ ಹಬ್ಬದ ಟೈಮ್ನಲ್ಲಿ ಸಾಕಷ್ಟು ಸತಿ ನೀವು ದೇವ್ರ ಮನೆಯನ್ನು ನೋಡಿರ್ತೀರ, ನಿಮಗೆ ತುಂಬಾ ಫೆಮಿಲಿಯರ್ ಆಗಿರುವಂಥ ಜಾಗ ಇದು ಅಂತ ಅಂದ್ಕೊಳ್ತೀನಿ. ಫೋಟೋಗಳೆಲ್ಲ ಅರೇಂಜ್ ಮಾಡಾಯಿತು. ಈಗ ವಿಗ್ರಹಗಳನ್ನು ಸ್ವಚ್ಛ ಮಾಡೋದಕ್ಕೆ ಹೊರಟಿದ್ದೀನಿ. ಅಂಟುವಾಳದ ಕಾಯಿ ಇದ್ದರೆ ಅದು ಕೂಡ ಸಾಕಷ್ಟು ಒಳ್ಳೆ ನೊರೆ ಕೊಡುತ್ತೆ, ಚೆನ್ನಾಗಿ ಬೆಳ್ಳಿ ಸಾಮಗ್ರಿಗಳಿರ್ಬೋದು ಅಥವಾ ವಿಗ್ರಹಗಳಿರ್ಬೋದು ಅದನ್ನು ಸ್ವಚ್ಛ ಮಾಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ ವಿಗ್ರಹಗಳನ್ನು ಕ್ಲೀನ್ ಮಾಡಬೇಕಾದ್ರೆ ನೀವು ಒಂದು ಚಿಕ್ಕ ಈ ಬೇಬಿ ಬ್ರಷ್ ಬರುತ್ತಲ್ಲ, ಮಕ್ಕಳಿಗೆ ಎಳೆ ಮಕ್ಕಳಿಗೆ ಒಂದೋ ಎರಡೋ ಹಲ್ಲು ಬಂದಾಗ ಉಜ್ಜೋದಕ್ಕೆ ಇರುತ್ತಲ್ಲ ಚಿಕ್ಕ ಚಿಕ್ಕ ಬ್ರಷ್ಷು, ಆ ಥರದ ಒಂದು ಬ್ರಷ್ಷನ್ನು ತಂದಿಟ್ಕೊಂಡು ಅದರಲ್ಲೂ ಕೂಡ ನೀವು ಕ್ಲೀನ್ ಮಾಡ್ಬೋದು. ಆವಾಗ ಸಂದಿಲಿರುವಂಥ ಕೊಳೆ ಅಥವಾ ಅಂಟು ಜಿಗಿಟಿ ಏನಿರುತ್ತಲ್ಲ ಅದು ಹೊರಟೋಗುತ್ತೆ. ನಾನಿಲ್ಲಿ ಹುಣಸೆಹಣ್ಣಲ್ಲಿ ಇನ್ನೊಂದು ಸತಿ ಉಜ್ತಾ ಇದ್ದೀನಿ. ಇಲ್ಲಿರುವಂಥ ಬೆಳ್ಳಿ ವಿಗ್ರಹಗಳೆಲ್ಲ ಸಾಮಾನ್ಯವಾಗಿ ಕೆಲವೊಂದು ಮದುವೆಲಿ ಕೊಟ್ಟಿರೋದು, ಅದಾದಮೇಲೆ ಕೆಲವೊಂದನ್ನು ಕೊಟ್ಟಿರೋದು, ಈ ಥರದ ಕಲೆಕ್ಷನ್. ಹಾಗೆ ಹಿತ್ತಾಳೆ ವಿಗ್ರಹಗಳೆಲ್ಲ ನನಗೆ ಕೆಲವೊಬ್ಬರು ಫ್ರೆಂಡ್ಸು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇವರೆಲ್ಲ ಟ್ರಾವೆಲ್ ಮಾಡಿದಾಗ, ಟ್ರಿಪ್ಗೆ ಹೋದಾಗ ನನ್ನನ್ನು ಜ್ಞಾಪಿಸ್ಕೊಂಡು ನನಗೆ ತಂದು ಕೊಟ್ಟಿರೋದು. ಇಲ್ಲಿ ಲಕ್ಷ್ಮೀನಾರಾಯಣನ ವಿಗ್ರಹ ನೋಡ್ತೀರಾ, ಇದನ್ನು ನಾನು ಒಮ್ಮೆ ನೀಟಾಗಿ ಹುಣಸೆ ಹಣ್ಣನ್ನು ಹಚ್ಚಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಇದನ್ನು ಒಳ್ಳೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ, ಅದರೊಳಗೆ ಒರೆಸಿ ಒಣಗೋದಕ್ಕೆ ಇಡ್ತೀನಿ. ಅದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸಿಲ್ಲ, ದೇವರ ವಿಗ್ರಹಗಳನ್ನು ಒರೆಸೋದಕ್ಕೇ ಒಂದು ಒಳ್ಳೆ ಕಾಟನ್ ಬಟ್ಟೆನ ಇಟ್ಕೊಳ್ಳಿ. ಯಾವುದೋ ಒಂದು ಕೈಗೆ ಸಿಕ್ಕಿದ ಬಟ್ಟೆಲಿ ಒರೆಸೋದು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಕಾಟನ್ ಬಟ್ಟೆನ ಚಿಕ್ಕ ಚಿಕ್ಕ ಕರ್ಚಿಫ್ಗಳು ತಂದು ಥರ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು, ಕರ್ಚಿಫ್ ಬೇಡ. ಒಳ್ಳೆ ಚೆನ್ನಾಗಿ ನೀರು ಹೀರೋ ಅಂತಹ ಕಾಟನ್ ಬಟ್ಟೆಗಳನ್ನು ಇಟ್ಕೊಳ್ಳಿ. ಈಗ ಇದು ಸ್ವಚ್ಛಗೊಳಿಸಿದ್ದೀನಿ, ಅಷ್ಟೊಂದು ನಿಮಗೇನು ಬೆಳ್ಳಗಾಗಿರೋದು ಕಾಣಿಸ್ತಿಲ್ಲ, ಹೌದು. ಇದಕ್ಕೆ ನಾನು ಮತ್ತೆ ಪುನಃ ವಿಭೂತಿನ ಹಚ್ಚಿ ಸ್ವಚ್ಛಗೊಳಿಸ್ತೀನಿ, ಆಗ ಇದು ವಿಗ್ರಹ ಇನ್ನೂ ಚೆನ್ನಾಗಿ ಹೊಳಪು ಬರುತ್ತೆ. ಕೆಲವರು ಆ್ಯಸಿಡ್ನಲ್ಲಿ ಆ್ಯಸಿಡ್ನ ಹಚ್ಚಿ ಕ್ಲೀನ್ ಮಾಡ್ತಾರೆ ದೇವರ ವಿಗ್ರಹಗಳನ್ನು, ನಾನು ಅದನ್ನು ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿಗ್ರಹಗಳನ್ನು ನಾವು ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಆ ಶಕ್ತಿಯನ್ನು ಆಹ್ವಾನ ಮಾಡ್ತೀವಿ. ಅದು ನಾವು ಒಂದು ರೀತಿ ಏನಂತಾರೆ, ದೇವರೇ ಅಲ್ಲಿ ಬಂದು ಕೂತಿಯಾರೇನೋ ಕೂತಿಯಾನೇನೋ ಅನ್ನೋ ಥರ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಶಕ್ತಿನ ಆ ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಅದೇನೇ ಅರ್ಥ. ಈ ಥರದ್ದೆಲ್ಲ ಮಾಡಿ ಪೂಜೆ ಮಾಡ್ತಿದ್ದಾಗ ಆ ದೇವರ ವಿಗ್ರಹಕ್ಕೆ ಅದಕ್ಕೆ ನಾವು ಆ್ಯಸಿಡ್ನಲ್ಲಿ ಕ್ಲೀನ್ ಮಾಡಿದ್ರೆ ಎಷ್ಟು ಸರಿ ಅಂತ ನನಗನ್ಸುತ್ತೆ. ನಾವು ಏನಾದರೂ ನಮಗೆ ಕೈ ಕಾಲು ಗಲೀಜಾಗಿದೆ ಕ್ಲೀನ್ ಆಗ್ತಿಲ್ಲ ಅಂದಾಗ ನಾವೇನು ಆ್ಯಸಿಡ್ನಲ್ಲಿ ಕೈ ತೊಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಚೆನ್ನಾಗಿ ಉಜ್ಜಿ ತೊಳೆದು ಒಂದು ಸತಿ ಅಲ್ಲ 2 ಸತಿ ಅದನ್ನು ಶುಭ್ರಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ದೇವರ ವಿಗ್ರಹಗಳು ನಾವು ಅಷ್ಟು ಭಕ್ತಿಭಾವದಿಂದ ಶಕ್ತಿನ ಅಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡ್ತಿದ್ದಾಗ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಿದ್ದಾಗ ಅದನ್ನು ನಾವು ಆ್ಯಸಿಡ್ನೆಲ್ಲ ಬಳಸಿ ಸ್ವಚ್ಛಗೊಳಿಸೋದು ಅಷ್ಟೇನು ಅದು ಸರಿಯಾದ್ದೇ ಅಲ್ಲ ಅಂತ ನನಗನ್ಸುತ್ತೆ. ಈಗ ಹಿತ್ತಾಳೆ ವಿಗ್ರಹಗಳು ಎಲ್ಲದು ಕೂಡ ನನಗೆ ಬೇರೆಯವರೇ ಕೊಟ್ಟಿರೋದು, ಹಾಗಾಗಿ ಕೆಲವೊಂದು ವಿಗ್ರಹಗಳು ಏನು ಅಂದರೆ ಅದ್ರ ಹಿತ್ತಾಳೆ ಕ್ವಾಲಿಟಿ ಎಷ್ಟು ಮಟ್ಟಿಗಿದೆಯೋ ಅಷ್ಟೇ ಅದು ಕ್ಲೀನ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕೆಲವೊಬ್ರು ತರಬೇಕಾದ್ರೆ ಕೆಲವ್ರಿಗೆ ಗೊತ್ತಾಗಿರುತ್ತೆ ಕೆಲವ್ರಿಗೆ ಗೊತ್ತಾಗಿರಲ್ಲ. ಇದು ಕೂಡ ನನಗೊಬ್ಬರು ಕೊಟ್ಟಿದ್ದೇನೆ, ಅನ್ನಪೂರ್ಣೇಶ್ವರಿ ವಿಗ್ರಹ, ಒಂದು ಚಿಕ್ಕ ಊದಿನ ಕಡ್ಡಿ ತೊಗೊಂಡು ಎಲ್ಲರೂ ಸಂದಿಲ್ಲಿ ಏನಾದ್ರು ಕಸ ಇದ್ದರೆ ಅದನ್ನು ತೆಗಿತಾ ಇದ್ದೆ. ಇದು ಕೂಡ ಅಷ್ಟೇ, ತುಂಬ ಅಂದರೆ ತಂದು ನನಗೆ ಅವ್ರು ಕೊಟ್ಟಾಗ ತುಂಬಾ
ಹೊಳಿತಾ ಇತ್ತು. ಆದರೆ ಕಾಲಕ್ರಮೇಣ ಅದ್ರ ಹೊಳಪು ಕಡಿಮೆ ಆಯಿತು. ಎಷ್ಟೇ ಹುಣಸಣ್ಣಲ್ಲಿ ಕ್ಲೀನ್ ಮಾಡಿದ್ರು ಕೂಡ ಅದೇನು ಅಷ್ಟು ಜಾಸ್ತಿ ಬರೋದಿಲ್ಲ. ಇರಲಿ, ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಲ್ಲ, ಅದು ಮುಖ್ಯ ಅಂತ ಹೇಳಿ ನಾನು ಅದನ್ನು ಎಷ್ಟು ಜಿಗಿಟು ಅಂಟು ಇಲ್ಲದೆ ಇರೋ ಹಾಗೆ ನಾನು ಕ್ಲೀನ್ ಮಾಡ್ತೀನಿ. ಇದಾದಮೇಲೆ ತೊಳೆದಿಟ್ಟಂತ ಹಿತ್ತಾಳೆ ವಿಗ್ರಹಗಳನ್ನೆಲ್ಲ ತೊಳೆದಿಟ್ಟು, ಇನ್ನು ನಾನು ಪ್ರತಿಯೊಂದನ್ನು ಇಲ್ಲಿ ತೋರಿಸಿಲ್ಲ ನಿಮಗೆ, ಒಂದನ್ನು ತೋರಿಸಿರೋದು. ಈಗ ಬೆಳ್ಳಿ ವಿಗ್ರಹಗಳನ್ನು ಕೂಡ ನಾನು ಒಮ್ಮೆ ಹುಣಸೆ ಹಣ್ಣು ಹಚ್ಚಿ ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಎತ್ತಿ ಒರೆಸಿ ಒಣಗೋದಕ್ಕೆ ಇಟ್ಟಿದ್ದೆ. ನಂತರ ನಾನು ಒಣಗದ ಮೇಲೆ ಸ್ವಲ್ಪ ವಿಭೂತಿ, ಇದು ನೈಸ್ ಆಗಿರೋಂಥ ವಿಭೂತಿ ಏನು ಬರುತ್ತಲ್ಲ, ಅದನ್ನು ತೊಗೊಂಡು ಉಜ್ಜುತ್ತಾ ಇದ್ದೀನಿ. ಉಜ್ಜೋದ್ರಿಂದ ಅದನ್ನು ಕೂಡ ಚೆನ್ನಾಗಿ ಬೆಳ್ಳಿಯ ವಿಗ್ರಹಗಳಿಗೆ ಹೊಳಪನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಅಂದಿಲ್ಲಿ ಏನಾರೋ ಈ ವಿಭೂತಿ ಇದು ಪುಡಿ ಎಲ್ಲ ಸೇರಿಕೊಂಡಿದ್ರೆ ಅದನ್ನು ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ನಾನು ಹೇಳಿದ್ನಲ್ಲ, ಬೇಬಿ ಬ್ರಷ್ ಇದ್ದರೆ ಈಸಿ. ನನ್ನ ಹತ್ರ ಅದು ಎಲ್ಲೋ ಮಿಸ್ಪ್ಲೇಸ್ ಆಗಿತ್ತು, ಸಿಗಲಿಲ್ಲ, ಹಾಗಾಗಿ ನನ್ನ ಕೈನಲ್ಲೇ ಉಜ್ತಾ ಇದ್ದೀನಿ. ಅದರಲ್ಲೂ ಉಜ್ಜಿದ್ರು ಕೂಡ ತುಂಬಾ ಹಗುರವಾಗಿ ಚೆನ್ನಾಗಿನೇ ಸ್ವಚ್ಛವಾಗುತ್ತೆ. ನಂತರ ಒಂದು ಚಿಕ್ಕ ಕಡ್ಡಿ, ಊದಿನ ಕಡ್ಡಿ, ಊರ್ದಾದ್ಮೇಲೆ ಉಳಿದಿರತ್ತ ಕಡ್ಡಿ, ಅದನ್ನು ತೊಗೊಂಡು ಸಂದಿಲ್ಲಿ ಏನಾರೋ ಇದೆಯಾ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಈಗ ವಿಗ್ರಹಗಳನ್ನೆಲ್ಲ ಸ್ವಚ್ಛಗೊಳಿಸಿದ್ದಾಯಿತು. ಈಗೆಲ್ಲದನ್ನು ಕೂಡ ಅರೇಂಜ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಬೆಳ್ಳಿ ವಿಗ್ರಹಗಳೆಲ್ಲ ತುಂಬ ಹೊಳಿತಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಯಾಕೆಂದರೆ ಅದು ಅಂಟು ಜಿಗಿಟು ಇರಬಾರ್ದು ಅಷ್ಟೇ ಹೊರತೂ ಅದನ್ನು ಹೊಸದಾಗಿ ಪಾಲಿಶ್ ಆಗಿ ಹೊಸ ಥರ ಕಾಣಬೇಕು ಅಂತೇನಿಲ್ಲ. ತುಂಬ ದಿನಗಳಿಂದ ಪೂಜೆ ಮಾಡ್ತಿದ್ದಾಗ ವಿಗ್ರಹಗಳು ಬರೀ ವಿಗ್ರಹಗಳಾಗಿ ಉಳಿಯೋದಿಲ್ಲ, ದೇವರೇ ನಮ್ಮ ಮನೇಲಿ ಇದ್ದಾನೆ ಅನ್ನೋ ಒಂದು ಇದು ಬರುತ್ತೆ, ಹಾಗೆ ಆ ಶಕ್ತಿ ಕೂಡ ಅಲ್ಲಿ ಇರುತ್ತೆ. ಹಾಗಾಗಿ ಇದು ಪಳಪಳ ಅಂತ ಹೊಳಿತಿರಬೇಕು ಅನ್ನೋ ಒಂದು ಉದ್ದೇಶ ನನಗೆ ಯಾವತ್ತೂ ಇರಲ್ಲ, ಎಲ್ಲವೂ ಕೂಡ ಸ್ವಚ್ಛಗೊಳಿಸ್ಬೇಕು ಅನ್ನೋದಿರುತ್ತೆ. ಇನ್ನೂ ಕೆಲವ್ರ ಮನೆಗಳಲ್ಲಿ ಹಾಲು ಮತ್ತು ಸಕ್ಕರೆಯಲ್ಲಿ ದೇವರನ್ನ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳ್ತಾರೆ. ಅವ್ರವ್ರ ಭಾವನೆ ಅಲ್ವಾ, ಹಾಲು ಸಕ್ಕರೆನಲ್ಲಿ ನೀಟಾಗಿ ಉಜ್ಜಿಬಿಟ್ಟು ವಿಗ್ರಹಗಳನ್ನು ನಂತರ ಹಾಲಿನಲ್ಲಿ ತೊಳೆದು ಆಮೇಲೆ ನೀರಿನಲ್ಲಿ ಅದನ್ನು ಇನ್ನೊಂದು ಸತಿ ಸ್ವಚ್ಛಗೊಳಿಸಿ ಒರೆಸಿ ಇಡ್ತೀವಿ ಅಂತ ಹೇಳ್ತಾರೆ. ಅವರವರು ಮಾಡ್ಕೊಂಬಂದಿರೋ ಅಭ್ಯಾಸಗಳು, ಭಾವನೆಗಳು ಅಂತಲೇ ಹೇಳ್ಬೋದು. ಈಗ ಕಡೆಯದಾಗಿ ನಾನೇನು ಮಾಡ್ತೀನಿ ಅಂದರೆ ದೇವ್ರ ಮನೆಯ ನೆಲನ ಒರೆಸ್ತಾ ಇದ್ದೀನಿ. ದೇವ್ರ ಮನೆ ಒರೆಸೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಟವಲ್ನ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬಂದು ಚೆನ್ನಾಗಿ ನೀರಿನಲ್ಲಿ ಕ್ಲೀನ್ ಮಾಡ್ಕೊಂಬಂದು ಅದನ್ನು ಒರೆಸ್ತಾ ಇದ್ದೀನಿ. ಕಡೆಯದಾಗಿ ಒಮ್ಮೆ ಕೆಳಗಡೆ ನೆಲನ ಒರೆಸ್ಕೊಳ್ತೀನಿ. ಈ ರೀತಿಯಾಗಿ ಸ್ವಚ್ಛಗೊಳಿಸಿದಂತಹ ನಮ್ಮನೆ ದೇವರು ಈ ರೀತಿಯಾಗಿ ಕಾಣಿಸ್ತಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಎಷ್ಟೊಂದು ಸತಿ ನಾನು ಪುನಃ ನೀರನ್ನು ತರೋದಕ್ಕೆ ಎದ್ದೋಗಿರೋದಿರ್ಬೋದು, ಅಥವಾ ಈ ದೊಡ್ಡ ವಿಗ್ರಹಗಳನ್ನು ಕೂಡ ನಾನು ಹುಣಸೆ ಹಣ್ಣಲ್ಲಿ ನೆನೆಸಿಟ್ಟು ಸ್ವಚ್ಛಗೊಳಿಸಿರೋದು, ಇದನ್ನೆಲ್ಲ ಇಲ್ಲಿ ನಾನು ನೋಡಿದ್ರಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನೇನು ಮಾಡ್ಕೊಂಡು ಬಂದೀನೋ, ಹಾಗೆಯೇ ಇಷ್ಟು ದಿವಸದಲ್ಲಿ ಯಾವುದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಿಮಗೂ ಸಹಾಯ ಆಗುತ್ತೆ ಅಂತ ಅನಿಸುತ್ತೋ ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಅನ್ಕೋತೀನಿ. ಇಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.